ವಿವರ್ಸ್, ನಾಗ್ವಿನಿ ಆಚಾರ್ಸ್ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ವೆಲ್ಕಮ್ ಟು ಮೈ ಕಿಚನ್. ಫ್ರೆಂಡ್ಸ್, ಇವತ್ತು ಪನ್ನೀರ್ ಟೀಕಾ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ನಾನಿಲ್ಲಿ 200 ಗ್ರಾಮ್ಸಷ್ಟು ಪನ್ನೀರ್ ತೊಗೊಂಡಿದ್ದೀನಿ. ಇದಕ್ಕೆ ದಪ್ಪ ದಪ್ಪ ಕ್ಯೂಬ್ಸಾಗಿ ಕಟ್ ಮಾಡ್ಕೊಬೇಕು. ಯೆಲ್ಲೋ ಕ್ಯಾಪ್ಸಿಕಮ್, ಗ್ರೀನ್ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ, ರೆಡ್ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿ ತೊಗೊಂಡಿದ್ದೀನಿ. ಇದು ನಾನು ಸ್ಕ್ವಯರಾಗಿ ಕಟ್ ಮಾಡಿ ಇಟ್ಕೋಬೇಕು. ಕಸೂರಿ ಮೇತಿ 1 ಸ್ಪೂನ್, ಓಂ ಕಾಳು 1/2 ಸ್ಪೂನ್, ಕಡಲೆ ಹಿಟ್ಟು 2 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ, ಚಾಟ್ ಮಸಾಲ ಪೌಡರ್ 1/4 ಚಮಚ, ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಸ್ಪೂನ್, ಗರಂ ಮಸಾಲ ಪೌಡರ್ 1 ಸ್ಪೂನ್, ಚಿಲ್ಲಿ ಪೌಡರ್ 1 ಸ್ಪೂನ್, ಜೀರಾ ಪೌಡರ್ 1/2 ಸ್ಪೂನ್, ಧನಿಯಾ ಪೌಡರ್ 1/2 ಸ್ಪೂನ್, ಉಪ್ಪು ರುಚಿಗೆ ತಕ್ಕಷ್ಟು, ಆಯಿಲ್ ಬೇಕಾಗತ್ತೆ 2 ಟೇಬಲ್ ಸ್ಪೂನಷ್ಟು, ಮೊಸರು 2 ಟೇಬಲ್ ಸ್ಪೂನ್, ನಿಂಬೆ ರಸ ತೊಗೊಂಡಿದ್ದೀನಿ 1/2. ನೋಡಿ, ಈ ಥರ ಟೂತ್ ಪಿಕ್ಸ್ ಬೇಕಾಗತ್ತೆ. ದೊಡ್ಡ ಸೈಜಿಂದಾದ್ರೂ ತೊಗೋಬೋದು, ಇಲ್ಲಾಂದರೆ ಚಿಕ್ಕ ಸೈಜಿಂದಾದರೂ ಯೂಸ್ ಮಾಡ್ಕೋಬೋದು. ಒಂದು 10 ನಿಮಿಷದವರೆಗೂ ನೀರಿನಲ್ಲಿ ನೆನೆಸಿ ಇಟ್ಕೊಳ್ಳೋಣ. ಪ್ಯಾನ್ ತೊಗೊಂಡಿದ್ದೀನಿ, ಸ್ಟವ್ ಮೇಲೆ ಇಟ್ಟಿದ್ದೀನಿ ಬಿಸಿ ಆಗೋದಕ್ಕೆ. 1 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕೋಣ. ರೆಡ್ ಕ್ಯಾಪ್ಸಿಕಮ್, ಗ್ರೀನ್ ಕ್ಯಾಪ್ಸಿಕಮ್, ಯೆಲ್ಲೋ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿ 4 ಈ ಪ್ಯಾನ್ಗೆ ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ ನಾನು ರೆಡ್ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಇದ್ರ ಬದಲಿಗೆ ನೀವು ಟೊಮೆಟೊ ಕೂಡ ಯೂಸ್ ಮಾಡ್ಕೊಳ್ಳಿ, ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಈರುಳ್ಳಿ ಹಾಕ್ತೀನಿ, ಲೈಟಾಗಿ ಫ್ರೈ ಮಾಡ್ಕೊಳ್ಳಿ, ಜಾಸ್ತಿ ಫ್ರೈ ಮಾಡೋದು ಬೇಡ. ಸ್ವಲ್ಪ ರಾ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಸಾಕು. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ಮಾಡಿಟ್ಟಿದ ತಕ್ಷಣ ಪ್ಲೇಟಲ್ಲಿ ಮಕ್ಕಳು 1 ನಿಮಿಷ ಖಾಲಿ ಮಾಡಿಬಿಡ್ತಾರೆ, ಅಷ್ಟು ಚೆನ್ನಾಗಿರುತ್ತೆ. ಇದು ಕಲರ್ಫುಲ್ಲಾಗೂ ಇರುತ್ತೆ, ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಸ್ಟವ್ ಆಫ್ ಮಾಡ್ಕೋತೀನಿ, ಮಸಾಲೆ ಕಲಿಸ್ಕೊಳ್ಳೋಣ. ಇದಕ್ಕೆ ನೋಡಿ, ಎಲ್ಲ ಮಸಾಲೆನೂ ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಳ್ಳಿ, ಮಸಾಲೆ ಕಲಸಿ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಕ್ಯಾಪ್ಸಿಕಮ್ ಫ್ರೈ ಮಾಡ್ಕೊಂಡಿದ್ವಲ್ಲ, ಅದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಪನ್ನೀರ್ ಕೂಡ ಹಾಕ್ಕೋತೀನಿ ಇದ್ರ ಜೊತೆಗೇನೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿದ್ದೀನಿ, ಇವಾಗ ಇದನ್ನು 1 ಅವರ್ವರೆಗೂ ಫ್ರಿಡ್ಜ್ನಲ್ಲಿ ಇಡೋಣ. 1 ಅವರ್ ಆಗಿದೆ, ಫ್ರಿಡ್ಜಿಂದ ತೆಗೆದಿದ್ದೀನಿ. ಒಂದ್ಸತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಸ್ಟಿಕ್ಸ್ಗೆ ಇದನ್ನು ಸಿಗಿಸ್ಕೊಳ್ಳೋಣ. ಈ ಥರ ಇಲ್ಲಿ ಒಂದು ಸ್ವಲ್ಪ ಗ್ಯಾಪ್ ಬಿಡಿ, ಕೈ ಫಿಂಗರ್ಸ್ ಈ ಥರ ಹಿಂಗೆ ಇಟ್ಕೊಳ್ಳೋದಕ್ಕೆ. ನೋಡಿ, ನಾನು ಗ್ರೀನ್ ಇಟ್ಟಿದ್ದೀನಿ, ರೆಡ್ ಇಟ್ಟಿದ್ದೀನಿ, ಪನ್ನೀರ್ ಇಟ್ಟಿದ್ದೀನಿ, ಇವಾಗ ಯೆಲ್ಲೋ ಕ್ಯಾಪ್ಸಿಕಮ್ ಹಾಕ್ತೀನಿ. ಈ ಥರ ನೀವು ಯಾವ ಕಲರ್ ಆದಮೇಲೆ ಯಾವ ಥರ ಬೇಕಾದ್ರೂ ನೀವು ಅರೇಂಜ್ ಮಾಡ್ಕೊಳ್ಳಿ. ಈ ಥರ ಪ್ರತಿಯೊಂದನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ಚಿಕ್ಕ ಟೂತ್ ಪಿಕ್ನಲ್ಲಿ ಕೂಡ ನಾವು ಮಾಡ್ಕೊಬೋದು. ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ, ಪ್ಯಾನ್ ಮೇಲೆ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಆಯಿಲ್ ಹಾಕ್ಕೋತೀನಿ, ಟರ್ನ್ ಮಾಡ್ಕೊಳ್ಳಿ ಸಿಮ್ ಮೀಡಿಯಂ ಫ್ಲೇಮ್. ಇಲ್ಲಿ ಪ್ಲೇಟ್ಗೆ ತಗೊಳ್ಳಿ. ನೋಡಿ ಫ್ರೆಂಡ್ಸ್, ಪನ್ನೀರ್ ಟೀಕಾ ರೆಡಿ ಆಯಿತು. ಈ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಸೊ ನನ್ನ ವಿಡಿಯೋ ಕೆಳಗಿರುವಂಥ ಲೈಕ್ ಬಟನ್ನ ಹಿಟ್ ಮಾಡಿ, ಹೆಚ್ಚು ಹೆಚ್ಚು ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಬಾಯ್, ಹ್ಯಾಪಿ ಕುಕಿಂಗ್.